14:7 ಕುಡಿಯುವ ನೀರು ಸರಬರಾಜಿಗೆ 18 ಕೋಟಿ ರೂಪಾಯಿ ಮಂಜೂರು. ಬಾದಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಂದು ಮಹತ್ವದ ಕೊಡುಗೆಯಾಗಿ ಗುಳೇದಗುಡ್ಡ ನಗರಕ್ಕೆ ಕುಡಿಯುವ ನೀರು ಯೋಜನೆ ಮಂಜೂರಾಗಿದೆ. ಸುಮಾರು 18.56 ಕೋಟಿ ರೂಪಾಯಿಗಳ ವೆಚ್ಚದ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ತಮ್ಮ ಮನವಿಯ ಮೇರೆಗೆ ಯೋಜನೆ ಮಂಜೂರು ಮಾಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಸರ್ಕಾರಕ್ಕೆ ಕ್ಷೇತ್ರದ ಶಾಸಕರು ಆಗಿರುವ ವಿಧಾನಸಭಾ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಧನ್ಯವಾದವನ್ನು ತಿಳಿಸಿದರು. ಗುಳೇದಗುಡ್ಡ ತಾಲೂಕಿನ ಗುಳೇದಗುಡ್ಡ ಪಟ್ಟಣದ ಜನ ವಸತಿಗಳಿಗೆ 14:7 ಜನ 2 ಯೋಜನೆಯಡಿ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆ ಇದಾಗಿದೆ. ಇದಕ್ಕಾಗಿ ಸರ್ಕಾರ 18.56 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿದೆ ಎಂದು ಸಿದ್ದರಾಮಯ್ಯ ಆಪ್ತ ಹೊಳಬಸು ಶೆಟ್ಟರ್ ಅವರು ತಿಳಿಸಿದ್ದಾರೆ. ಗುಳೇದಗುಡ್ಡ ಪಟ್ಟಣದ ಅರಳಿಕಟ್ಟಿ ಬಾದಾಮಿ ನಾಕ ಹಾಗೂ ಪಟ್ಟಣದ ಹೊರವಲಯದ ಬಡಾವಣೆಗಳಿಗೆ ಆಲಮಟ್ಟಿ ಅಣೆಕಟ್ಟಿನಿಂದ ಶುದ್ಧವಾದ ನೀರು ಸರಬರಾಜು ಮಾಡುವ ಯೋಜನೆಯ ಉದ್ದೇಶ. ಗುಳೇದಗುಡ್ಡ ಪಟ್ಟಣದ 1 ಜನರಲ್ಲಿ ಅರ್ಧ ಪಟ್ಟಣದಲ್ಲಿ ಮಾತ್ರ 14:7 ಕುಡಿಯುವ ನೀರು ಸರಬರಾಜು ಆಗುತ್ತಿತ್ತು. ಇದರಿಂದ ಗುಳೇದಗುಡ್ಡ ಪಟ್ಟಣಕ್ಕೆ ಸುಮಾರು 24 ಗಂಟೆ ನೀರು ಸರಬರಾಜು ಆಗೋದ್ರಿಂದ ಸಾರ್ವಜನಿಕರಿಗೆ ಇದರಿಂದ ಅನುಕೂಲವಾಗಿದೆ ಎಂದು ಶೆಟ್ಟರ್ ಹೇಳಿದರು. ಬಾದಾಮಿ ಮತಕ್ಷೇತ್ರದ ಗುಳೇದಗುಡ್ಡ ಜನರು ಬಹುದಿನಗಳ ಬೇಡಿಕೆಯಾಗಿದ್ದ ಪಟ್ಟಣದ ಪ್ರದೇಶದ ಕುಡಿಯುವ ನೀರಿನ ಯೋಜನೆಗೆ ಮಂಜೂರಾತಿ ನೀಡಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಇದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿದ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರದ ಜನರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಗುಳೇದಗುಡ್ಡ ನಗರದ ನಗರಕ್ಕೆ June 1, June 2 ಅಂಥೇಳಿ ಎರಡು ಭಾಗ ಮಾಡಿದ್ದಾರೆ ಕುಡಿಯುವ ನೀರಿನ ಸಲುವಾಗಿ. ಆಲ್ಮಟ್ಟಿಯಿಂದ ಬರ್ತಕ್ಕಂಥ 24x7 ನೀರು ಸರಬರಾಜನ್ನು ಪ್ರತಿ ಮನೆಗೂ ನಳಗಳನ್ನು ಹಚ್ಚಿಸಿ 24x7 ನೀರು ಸರಬರಾಜು ಮಾಡಬೇಕಂತೇಳಿ ಆ ಯೋಜನೆ ಅಡಿಯಲ್ಲಿ ಸುಮಾರು ದಿವಸಗಳಿಂದ ಸಿದ್ದರಾಮಯ್ಯ ಸಾಹೇಬರು ಶಾಸಕರಿಗಿಂತ ಮುಂಚೆಯಿಂದನೂ ಪ್ರಯತ್ನ ನಡೆದಿತ್ತು. 2 June ಅಂದರೆ ಗುಳೇದಗುಡ್ಡ ನಗರದ ಅರಳಿಕಟ್ಟೆಯಿಂದ ಹಿಡಿದು ಮೇಗಲ್ಪಟ್ಟಿ ಬಾದಾಮಿ ನಾಕ ಆಗಲಿ ವಿವಿಧ ಬಡಾವಣೆ ಹೊಸ ಬಡಾವಣೆಗಳಲ್ಲಿ ಕೂಡ ಶುದ್ಧ ಕುಡಿಯುವ ನೀರನ್ನು 24x7 ಲೈನ್ ಇಲ್ಲ ಸಂಬಂಧ ತೊಂದರೆಯಾಗಿತ್ತು. ಅದನ್ನು ಮನಗಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರಕ್ಕೆ ಹಲವಾರು ಬಾರಿ ಹಿಂದಿನ ಸರ್ಕಾರಕ್ಕೂ ಮತ್ತು ಈಗಿನ BJP ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರಿಗೆ 2-3 ಬಾರಿ ಅಧಿವೇಶನದಲ್ಲಿ ಮಾತನಾಡಿ ಒಪ್ಪಿಸಿ ಒತ್ತಾಯ ಮಾಡಿ ಇವತ್ತು 18.56 ಕೋಟಿ ಅನುದಾನವನ್ನು ಮಂಜೂರು ಮಾಡಿದೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮನವಿ ಮೇರೆಗೆ. ಅಮೃತ 2.0 ಈ ಯೋಜನೆಯಡಿಯಲ್ಲಿ ಈ 18 ಕೋಟಿ ಮಂಜೂರಾಗಿರತಕ್ಕಂಥ ಕಾಮಗಾರಿ ಗುಳೇದಗುಡ್ಡ ನಗರದ ಅರಳಿಕಟ್ಟಿಂದ ಹಿಡಿದು ಬಾದಾಮಿ ನಾಕೆ ಬರ್ತಕ್ಕಂಥ ಎಲ್ಲ ವಸತಿ ನಿವೇಶನದ ವಸತಿ ಇರತಕ್ಕಂಥ ಜನರ ಮನೆಗಳಿಗೆ ನೀರು ಸರಬರಾಜನ್ನು ಮಾಡುವಂಥ ಪೈಪ್ಲೈನ್ ವ್ಯವಸ್ಥೆಯನ್ನು ಈ ಯೋಜನೆಯಲ್ಲಿ ಅಳವಡಿಕೊಂಡೈತಿ. ಅದಲ್ಲದೆ ಹಲವಾರು ಬಡಾವಣೆಗಳಲ್ಲಿ ಕೂಡ ನೀರು ಇಲ್ಲ, ಇವತ್ತಿಗೂ ಪೈಪ್ಲೈನ್ ವ್ಯವಸ್ಥೆ ಇರೋದಿಲ್ಲ. ಬೋರ್ವೆಲ್ನಿಂದ ನೀರು ಕೊಡ್ತಕ್ಕಂಥದ್ದಾಗಲಿ ಇಲ್ಲ ಸರ್ಕಾರಿ ನಳ ಅಂತೇಳಿ ಹಚ್ಚಿದ್ದು ಉಂಟು. ಅದನ್ನೆಲ್ಲ ಅವೆಲ್ಲ ಬಡಾವಣೆಗಳು ಕೂಡ ಈ 24x7 ನೀರನ್ನು ಸಾರ್ವಜನಿಕರಿಗೆ ಲಭ್ಯ ಆಗ್ತೈತಿ ಅಂಥೇಳಿ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಗುಳೇದಗುಡ್ಡ ಜನತೆಗೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್, ಮಹಲಿಂಗೇಶ್ ಶೆಡ್ಡಿಗೇರಿ, ಭಾರತ್ ವೈಭವ ನ್ಯೂಸ್, ಗುಳೇದಗುಡ್ಡ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.